AFA Advanced Financial Accounting 2020-22 paper ಅಲ್ಲಿ ಒಂದು ಕ್ವಶನ್ ಇದೆ. ಇಲ್ಲಿ 5 ಮಾರ್ಕ್ಸ್ ಕೇಳಿದ್ದಾರೆ, 5 ಮಾರ್ಕ್ಸ್ ಗೆ ಫ್ರಮ್ ದ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ಓಪನಿಂಗ್ ಸ್ಟಾಕ್ ಅಂತ ಹೇಳ್ತಾರೆ. ನೋಡಿ, ಯಾವುದೇ ಓಪನಿಂಗ್ ಕ್ಲೋಸಿಂಗ್ ಸ್ಟಾಕ್ ಏನೇ ಪ್ರಿಪೇರ್ ಮಾಡಬೇಕಾದ್ರೆ ನಾವು ಒಂದು ಅಕೌಂಟ್ ಮಾಡ್ತೀವಿ, ಅದನ್ನೇ ಟ್ರೇಡಿಂಗ್ ಅಕೌಂಟ್ ಅಥವಾ ಮೆಮರಾಂಡಮ್ ಟ್ರೇಡಿಂಗ್ ಅಕೌಂಟ್ ಅಂತ ಕ್ಯಾಲ್ಕುಲೇಟ್ ಮಾಡ್ತೀವಿ. ಯಾಕೆ ಸರ್ ಮೆಮರಾಂಡಮ್ ಟ್ರೇಡಿಂಗ್ ಯಾಕೆ ಮಾಡ್ತೀವಿ ಅಂದ್ರೆ, ನಮಗೆ ಓಪನಿಂಗ್ ಸ್ಟಾಕು, ಕ್ಲೋಸಿಂಗ್ ಸ್ಟಾಕು, ಪರ್ಚೇಸಸ್, ಸೇಲ್ಸ್ ಎಲ್ಲಾ ಕೊಟ್ಬಿಟ್ಟು ಗ್ರಾಸ್ ಪ್ರಾಫಿಟ್ ಮಾಡಿ ಅಂದ್ರೆ ಬರೀ ಟ್ರೇಡಿಂಗ್ ಅಕೌಂಟ್ ಮಾಡ್ತೀವಿ. ಬಟ್ ಇಲ್ಲಿ ಓಪನಿಂಗ್ ಸ್ಟಾಕು, ಕ್ಲೋಸಿಂಗ್ ಸ್ಟಾಕು ಮಾಡಿ ಅಂದಾಗ ನಾವು ಮೆಮರಾಂಡಮ್ ಟ್ರೇಡಿಂಗ್ ಅಕೌಂಟೇ ಮಾಡಬೇಕು. ಅರ್ಥ ಆಯ್ತಾ ಲಿಖಿತ್? ನಿನ್ನ ಹೆಸರೇನಾ? ನೀನು ಲಿಖಿತೇನಾ? ನೀನು ಲಿಖಿತೇನಾ? ಇಬ್ರು ಸವಾಸಗಳು ಸರಿ ಇಲ್ಲ. ಸರಿ, ಏನೇನು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ನೋಡೋಣ. ಪರ್ಚೇಸಸ್ ಡ್ಯೂರಿಂಗ್ ದ ಇಯರ್, ಸೇಲ್ಸ್ ಡ್ಯೂರಿಂಗ್ ದ ಇಯರ್, ಕ್ಲೋಸಿಂಗ್ ಸ್ಟಾಕ್, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್, ಕ್ಯಾರೇಜ್ ಇನ್ವರ್ಡ್ಸ್, ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ವಾಸ್ 25% ಆನ್ ಕಾಸ್ಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಆನ್ ಕಾಸ್ಟ್ ಅಂತ ಹೇಳಿದ್ದಾರೆ. ಫಸ್ಟ್ ಏನೇನ್ ಕೊಟ್ಟಿದ್ದಾನೆ ಫಿಲ್ ಇನ್ ದ ಬ್ಲಾಂಕ್ ಮಾಡ. ಫಸ್ಟ್ ಪರ್ಚೇಸಸ್ ಕೊಟ್ಟಿದ್ದಾನೆ 55,000 ರುಪೀಸ್ ಕೊಟ್ಟಿದ್ದಾನೆ. ಕೊಟ್ಟಿದ್ದಾನೆ. ಸೇಲ್ಸ್ ಕೊಟ್ಟಿದ್ದಾನೆ 1,25,000 ಕೊಟ್ಟಿದ್ದಾನೆ. ಯಾಕೋ ಬಾಂಬೆಯಿಂದ ಡೆಲ್ಲಿಗೆ ಹೋಗ್ಬಿಟ್ಟೆ. ಈಗ ನೋಡಿ ಬೆಂಗಳೂರಿಂದ ಬೆಂಗಳೂರು. ಓಕೆ, ನೆಕ್ಸ್ಟ್ ಕ್ಲೋಸಿಂಗ್ ಸ್ಟಾಕ್ 18,000 ಕೊಟ್ಟಿದ್ದಾನೆ. ಕರೆಕ್ಟಾ? ಕರೆಕ್ಟ್ ಸರ್. ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ 12,000. ಕ್ಯಾರೇಜ್ ಇನ್ವರ್ಡ್ಸ್ ನೋಡಿ, ಔಟ್ವರ್ಡ್ಸ್ ಕೊಟ್ರೆ ತಗೋಬಾರದು ಟ್ರೇಡಿಂಗ್ ಅಕೌಂಟ್ ಅಲ್ಲಿ. ಔಟ್ವರ್ಡ್ಸ್ ಕೊಟ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡೆಬಿಟ್ ಸೈಡ್ ಅಲ್ಲಿ ಬರುತ್ತೆ. 2,000. ಈಗ ಇಂಪಾರ್ಟೆಂಟ್ ಏನಪ್ಪ ಅಂದ್ರೆ, ರೇಟ್ ಆಫ್ ಗ್ರಾಸ್ ಪ್ರಾಫಿಟ್ ವಾಸ್ 25% ಆನ್ ಕಾಸ್ಟ್ ಅಂತ ಹೇಳಿದ್ದಾನೆ. ಯೂಶುವಲ್ ಆಗಿ ನಾವು ಗ್ರಾಸ್ ಪ್ರಾಫಿಟ್ ನ ಸೇಲ್ಸ್ ಮೇಲೆ ಮಾಡೋದು. ಎಷ್ಟು ರೂಪಾಯಿ ಸೇಲ್ಸ್ ಮಾಡಿದ್ರ, ಈಗ 100 ರೂಪಾಯಿ ಸೇಲ್ಸ್ ಮಾಡಿದ್ರೆ 25 ರೂಪಾಯಿ ಲಾಭ ಬರುತ್ತೆ ಅಂತ ಹೇಳ್ತಾರೆ. ಕರೆಕ್ಟಾ? ಇಲ್ಲಿ ಅವನೇನ್ ಹೇಳಿದಾನೆ, ಗ್ರಾಸ್ ಪ್ರಾಫಿಟ್ ನ ನಾನು ಅಸಲು ಮೇಲೆ ಕಾಸ್ಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿದೀನಿ 25% ಅಂತ ಹೇಳ್ತಾರೆ. ಅಲ್ಲಿಗೆ ನಮ್ಗೆ ಅಸಲು ಎಷ್ಟು ಅಂತ ಗೊತ್ತಾ? ಗೊತ್ತಿಲ್ಲ. ಎಷ್ಟು ರೂಪಾಯಿ ಸೇಲ್ ಮಾಡಿರೋದು ಗೊತ್ತು. ಈಗ 1,25,000 ಮಾರಿದಾನೆ ಅಲ್ಲಿಕ್ಕಿತ್ತು, ಅಸಲು ಎಷ್ಟು ಬಿದ್ದಿದೆ ನಿಮ್ಗೆ ಗೊತ್ತಿದ್ಯಾ? ಗೊತ್ತಿಲ್ಲ. ಅವನೇನ್ ಹೇಳ್ತಾನೆ, ಎಷ್ಟು ಅಸಲು ಬಿದ್ದಿದೆ ಅದರ ಮೇಲೆ 25 ರೂಪಾಯಿ ಅಂತ ಹೇಳ್ತಾ ಇದ್ದಾನೆ. You got my point? Now, let us see, let cost 100 rupees ಅಂತ ಅನ್ಕೋಣ. ಎಷ್ಟು ಅನ್ಕೋಣ? 100 rupees ಕಾಸ್ಟ್ ಆದ್ರೆ ಇದಕ್ಕೆ 25 rupees ಏನ್ ಮಾಡ್ತೀವಪ್ಪ? ಪ್ರಾಫಿಟ್ ಆಡ್ ಮಾಡ್ತೀವಿ. ಕರೆಕ್ಟಾ? ಎಷ್ಟಪ್ಪ ಆಗುತ್ತೆ? 125. ಅಲ್ಲಿ ಎಷ್ಟು ಸೇಲ್ ಮಾಡ್ತೀಯ ನೀನು? 125 rupees ಸೇಲ್ಸ್ ಮಾಡ್ತೀಯ. ಎಸ್ ಆರ್ ನೋ? ಎಸ್ ಸರ್. ಹಾಗಾದ್ರೆ ನಿಮಗೆ ನಿಮಗೆ ಗ್ರಾಸ್ ಪ್ರಾಫಿಟ್ 1,25,000 ಸೇಲ್ಸ್ ಆಗಿರೋ ಅಮೌಂಟ್ ಎಷ್ಟಕ್ಕೆ ಈಕ್ವಲ್ ಆಗಿದೆ? 125 rupees ಈಕ್ವಲ್ ಆಗಿದೆ. 25 rupees ಪ್ರಾಫಿಟ್ ಎಷ್ಟು ಆಗುತ್ತೆ ಅಂದ್ರೆ 10,000 rupees ಆಗುತ್ತೆ. ಸಾರಿ, 25,000 rupees ಆಗುತ್ತೆ. ಕರೆಕ್ಟಾ? ಈಗ ಅರ್ಥ ಆಯ್ತಾ? 100 rupees ಸೇಲ್ಸ್, ನಮ್ ಕಾಸ್ಟ್ ಗೊತ್ತಿಲ್ಲ, ಅಸಲು ಗೊತ್ತಿಲ್ಲಪ್ಪ, ಅಸಲು 100 rupees ಅನ್ಕೊಳ್ಳೋಣ. ಎಷ್ಟು ಹಾಕಿದೆ ಪ್ರಾಫಿಟ್? 25 rupees. ಏನ್ ಹೇಳಿದಾನ ಪ್ರಾರಂಭದಲ್ಲಿ? ಅವನೇ ಹೇಳಿದಾನೆ 25 rupees ಪ್ರಾಫಿಟ್ ಹಾಕಿದೀನಿ. ಅದಕ್ಕೆ ಎಷ್ಟಕ್ಕೆ ಮಾರ್ತೀಯ? ಮಾರಿರೋ ಅಮೌಂಟ್ ಗೊತ್ತೇನಾ? ಮಾರಿರೋ ಅಮೌಂಟ್ 125, 1,25,000. 125 25 ಪ್ರಾಫಿಟ್ ಗೊತ್ತಾಗಲ್ಲನಾ? ಈಸಿಯಾಗಿ ಗೊತ್ತಾಗುತ್ತೆ. ಹಾಗಾದ್ರೆ ಡೆಬಿಟ್ ಸೈಡ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಟೋಟಲ್ ಚೆಕ್ ಮಾಡಿದ್ರೆ ನಮ್ ಕ್ರೆಡಿಟ್ ಸೈಡ್ ಎಲ್ಲ ಜಾಸ್ತಿ ತೋರಿಸ್ತಾ ಇದೆ. 1,43,000, 1,43,000, ಇದರಲ್ಲಿ 55, 80, 90, 94. ಕರೆಕ್ಟೇನಾ? ಎಷ್ಟಲ್ಲ ಅವ್ನ್ ಕೇಳಿರೋದೇನೋ, ಓಪನಿಂಗ್ ಸ್ಟಾಕ್ ಮಾಡಿ ಅಂತ ಕೇಳಿದ. ಹಾಗಾದ್ರೆ ಬ್ಯಾಲೆನ್ಸಿಂಗ್ ಫಿಗರ್ ಅದೇ ಆಗ ಅವ್ನ್ ಟೋಟ್ ಕೇಳಿ ಎದ್ದು ನಮ್ಮ ಅಜ್ಜಿ ಓಡ್ ಬರ್ತಾರೆ ಸತ್ತೋರು. ಸೊ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟಾಯ್ತು? 49,000. ಅಲ್ಲ, ಕ್ಯಾಲ್ಕುಲೇಟರ್ ಹಿಂಸ ಕೊಡ್ತೀಯಲ್ಲೋ ಸರ್, ನಿಧಾನದಾಗ ಬರ್ತೀನಿ. ಸೌಂಡ್ ಇಲ್ಲ ಕೇಳಿಸ್ತಾ ಇದ್ದ ಪಟ ಅವ್ನು ಸರ್ ಹೌದಿಲ್ಲ ಪರವಾಗಿಲ್ಲ, ನೀವು ಪವರ್ ಐತೆ.